हाई फ्रेंड्स, वीडियो स्मॉल बिजनेस ऐडिया बगे तिळिसिकोड्तीनी। बिजनेस गे यावदे रीतिय मिशनरी आवश्यकते इरल्ल, हागेने इदक्के बेकागुवंतह रॉ मटेरियल कूड निमगे लोकल मार्केट नल्ली सिगुत्ते। इन्नु इन्वेस्टमेंट न विषयक्के बंद्रे केवल 2000 रूपाय इन्वेस्टमेंट माड्कोंड्रे साकु। फ्रेंड्स, बिजनेस माडक्के यावदे रीतिय एजुकेशन बेकंत इल्ल, हळ्ळिगळल्ली आगिरबहुदु सिटिगळल्ली आगिरबहुदु एल्लि बेकाद्रू ई बिजनेस न माड्कोबहुदु, हागेने यारु बेकाद्रू कूड माड्कोबहुदु। ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಾಡಕ್ಟ್ನ ಮನೆಯಲ್ಲೇ ತಯಾರಿಸಿಕೊಂಡು ಕಿರಣ ಶಾಪ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ, ದಿನಸಿ ಅಂಗಡಿಗಳಿಗೆ ಹೀಗೆ ಸೇಲ್ ಮಾಡ್ಕೊಳ್ಳೋದರಿಂದ ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು. ಹಾಗೆಯೇ ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಅನ್ನೋದು ಕೂಡ ತುಂಬಾನೇ ಇದೆ. ಮಿಷನ್ನ ಯೂಸ್ ಮಾಡಿ ಈ ಬಿಸ್ನೆಸ್ನ ಮಾಡ್ಕೋಬೇಕಂತಲೇ ಇರಲ್ಲ ಫ್ರೆಂಡ್ಸ್, ಈ ಬಿಸ್ನೆಸ್ನ ಎಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದೊಂದು ಸಣ್ಣ ಬಿಸ್ನೆಸ್, ಆದರೆ ಒಳ್ಳೆ ಆದಾಯ ಸಿಗುತ್ತೆ. ನೀವು ಮಾರ್ಕೆಟಿಂಗ್ನ ಸರಿಯಾಗಿ ಮಾಡ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಈ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣ್ತೀರಾ. ಕೇವಲ 2000 ರೂಪಾಯಿ ಇನ್ವೆಸ್ಟ್ಮೆಂಟ್ನ ಹಾಕಿಕೊಂಡು ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಂತಲೂ ಇಲ್ಲ ಈ ಬಿಸ್ನೆಸ್ಗೆ. ಸೊ ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ, ನಮ್ಮ ಬಿಸ್ನೆಸ್ ಐಡಿಯಾ ವಿಡಿಯೋನ ಪ್ರತಿದಿನ ಮಿಸ್ ಮಾಡದೇ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನನಗೆ ಹೇಳೋಕ್ಕೆ ಹೊರಟಿರೋ ಬಿಸ್ನೆಸ್ ಯಾವುದು ಅಂದರೆ ಗ್ರೀನ್ ಚಿಲ್ಲಿ ಪೌಡರ್ ಬಿಸ್ನೆಸ್. ಫ್ರೆಂಡ್ಸ್, ಈ ಗ್ರೀನ್ ಚಿಲ್ಲಿ ಪೌಡರ್ ಹೆಚ್ಚಾಗಿ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಡಾಬಾಸ್ಗಳಲ್ಲಿ ಬಳಸ್ತಾರೆ. ಹಾಗೆಯೇ ಈ ಸಾಸಸ್ನ ತಯಾರಿಸಲು, ಸೂಪ್ನ ತಯಾರಿಸಲು, ಸ್ಟಫಿಂಗ್ ಮಿಕ್ಸಿಂಗ್ ಕೆಳಗೆ, ಹಾಗೆಯೇ ಮನೆಗಳಲ್ಲಿ ಯೂಸ್ ಮಾಡುವಂತಹ ಅಡಿಗೆಗೆ ಬಳಸ್ತಾರೆ. ಇನ್ನು ಪಿಜ್ಜಾಗಳಲ್ಲಿ, ಬರ್ಗರ್ಗಳಲ್ಲಿ ಹೀಗೆ ಹೆಚ್ಚಾಗಿ ಈ ಗ್ರೀನ್ ಚಿಲ್ಲಿ ಪೌಡರ್ನ ಬಳಸ್ತಾನೆ ಇರ್ತಾರೆ. ಫ್ರೆಂಡ್ಸ್, ಇನ್ನು ಹೆಲ್ತ್ ವಿಷಯಕ್ಕೆ ಬಂದರೆ ಗ್ರೀನ್ ಚಿಲ್ಲಿ ಪೌಡರ್ ಅನ್ನೋದು ರೆಡ್ ಚಿಲ್ಲಿ ಪೌಡರ್ಗಿಂತ ಹೆಚ್ಚು ಬೆನಿಫಿಟ್ಸ್ ಇರುತ್ತೆ. ಸೊ ಈ ಗ್ರೀನ್ ಚಿಲ್ಲಿ ಪೌಡರ್ನ ಹೇಗೆ ತಯಾರಿಸೋದು, ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟು ಸಿಗುತ್ತೆ, ಮಾರ್ಕೆಟಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಪ್ರತಿ ವಿಷಯನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, 1 ಕೆಜಿ ಗ್ರೀನ್ ಚಿಲ್ಲೀಸ್ ಲೋಕಲ್ ಮಾರ್ಕೆಟ್ಗಳಲ್ಲಿ ಆವ್ರೇಜ್ ಆಗಿ 40 ರೂಪಾಯಿಂದ ಅವೈಲಬಲ್ ಆಗಿರುತ್ತೆ. ಇದರ ಪ್ರೈಸ್ ಅನ್ನೋದು ಕೆಲವು ಸರಿ ಹೆಚ್ಚಾಗ್ತಾನೂ ಇರುತ್ತೆ, ಕಡಿಮೆ ಆಗ್ತಾನೂ ಇರುತ್ತೆ. ಸೊ ನೀವು ಈ ಗ್ರೀನ್ ಚಿಲ್ಲಿನ ರೈತರಿಂದ ಹೋಲ್ಸೇಲ್ ಆಗಿ ತರಿಸ್ಕೊಂಡ್ರೆ ಇದರ ಪ್ರೈಸ್ ಅನ್ನೋದು ನಿಮಗೆ 30% ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ನೀವು 2 ಕೆಜಿ ಗ್ರೀನ್ ಚಿಲ್ಲೀಸ್ನ ಪ್ರೋಸೆಸ್ ಮಾಡಿಕೊಂಡ್ರೆ ನಿಮಗೆ 1 ಕೆಜಿ ಗ್ರೀನ್ ಚಿಲ್ಲಿ ಪೌಡರ್ ತಯಾರಾಗಿ ಸಿಗುತ್ತೆ. ಮೊದಲು ಫ್ರೆಂಡ್ಸ್, ನೀವು ಮಾರ್ಕೆಟಿಂದ ಗ್ರೀನ್ ಚಿಲ್ಲಿನ ತರಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನಂತರ ಈ ಚಿಲ್ಲಿನಲ್ಲಿರುವಂತಹ ಚೊಟ್ಟನ್ನು ತೆಗಿಬೇಕಾಗುತ್ತೆ. ಹಾಗೆ ಈ ಗ್ರೀನ್ ಚಿಲ್ಲಿನ 2 ಭಾಗ ಆಗೋ ಥರ ಮಧ್ಯ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ನಂತರ ಇದನ್ನು 48 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಬೇಕಾಗತ್ತೆ. ಸೊ ಇದು ಫುಲ್ ಡ್ರೈ ಆದಮೇಲೆ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂತಹ ಮಿಕ್ಸಿಗಳಲ್ಲಿ ಇವುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡ ನಂತರ 100 ಗ್ರಾಮ್, 250 ಗ್ರಾಮ್, 1/2 ಕೆಜಿ ಹಾಗೆ 1 ಕೆಜಿಯನ್ನು PP ಕವರ್ಸ್ಗಳಲ್ಲಿ ಹಾಕಿ ವೆಯ್ಟ್ ನೋಡಿಕೊಂಡು ಪ್ಯಾಕ್ ಮಾಡ್ಕೋಬೇಕು. ಸೊ ಹೀಗೆ ಪ್ಯಾಕ್ ಮಾಡಿಕೊಂಡಿರುವಂತಹ ಗ್ರೀನ್ ಚಿಲ್ಲಿ ಪೌಡರ್ಸ್ ಪ್ಯಾಕ್ಗಳನ್ನು ಮಾರ್ಕೆಟ್ಗಳಿಗೆ ಸೇಲ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ನೀವು ಫುಡ್ ಸೇಫ್ಟಿ ಲೈಸೆನ್ಸ್ನ ತಗೋಬೇಕಾಗತ್ತೆ. ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ವಿಷಯಕ್ಕೆ ಬರೋದಾದರೆ 1 ಕೆಜಿ ಗ್ರೀನ್ ಚಿಲ್ಲಿ 40 ರೂಪಾಯಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಳಿ. 2 ಕೆಜಿ ಗ್ರೀನ್ ಚಿಲ್ಲಿಗೆ ಆದರೆ ಎಷ್ಟಾಗುತ್ತೆ, 80 ರೂಪಾಯಿ ಖರ್ಚಾಗುತ್ತೆ. ಇದನ್ನು ಪ್ಯಾಕ್ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟ್ಗೆ, ಹಾಗೆ ಪವರ್ಗೆ ಅಂತ 20 ರೂಪಾಯಿ ಖರ್ಚಾದರೆ ಟೋಟಲ್ ಆಗಿ 1 ಕೆಜಿ ಗ್ರೀನ್ ಚಿಲ್ಲಿ ಪೌಡರ್ನ ತಯಾರಿಸೋಕ್ಕೆ 100 ರೂಪಾಯಿವರೆಗೆ ಖರ್ಚಾಗುತ್ತೆ. ಫ್ರೆಂಡ್ಸ್, ಈ ಗ್ರೀನ್ ಚಿಲ್ಲಿಯ ಪ್ರೈಸ್ ಅನ್ನೋದು ನೀವು ಪರ್ಚೇಸ್ ಮಾಡೋ ಸೀಸನ್ ಮೇಲೆ ಇರುತ್ತೆ. ಇದರ ಪ್ರೈಸ್ ತುಂಬ ಕಡಿಮೆ ಇರುವಾಗ ನೀವು ಇದನ್ನು ತಗೊಂಡ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಗ್ರೀನ್ ಚಿಲ್ಲಿ ಪೌಡರ್ನ ತಯಾರಿಸ್ಕೊಳ್ಬೋದು. ಹಾಗೆಯೇ ಇದರಿಂದ ಒಳ್ಳೆ ಪ್ರಾಫಿಟ್ನ ಸಂಪಾದಿಸ್ಕೊಳ್ಬೋದು. ಫ್ರೆಂಡ್ಸ್, ಆನ್ಲೈನ್ಗಳಲ್ಲಿ ನೋಡೋದಾದರೆ 200 ಗ್ರಾಮ್ನ ಗ್ರೀನ್ ಚಿಲ್ಲಿ ಪೌಡರ್ 215 ರೂಪಾಯಿಗೆ ಸಿಗುತ್ತೆ. ಅಂದರೆ 1 ಕೆಜಿಗಾದರೆ 1000 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ 100 ರೂಪಾಯಿ ತೆಗೆದು ಆನ್ಲೈನ್ಗಳಲ್ಲಿ ಸೇಲ್ ಮಾಡಿಕೊಂಡ್ರೆ 900 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಫ್ರೆಂಡ್ಸ್, ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ವೆಬ್ಸೈಟ್ಗಳಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಗ್ರೀನ್ ಚಿಲ್ಲಿ ಪೌಡರ್ನ ಕಾಸ್ಟ್ ಎಷ್ಟಿರುತ್ತೆ ಅಂತ, ಆಗ ನಿಮಗೇನೆ ಗೊತ್ತಾಗುತ್ತೆ. ನೀವು ಇದನ್ನು ರಿಟೇಲ್ ಆಗಿ ಲೋಕಲ್ನಲ್ಲಿ ಸೇಲ್ ಮಾಡ್ಕೊಳ್ಳುವಾಗ 1 ಕೆಜಿ ಗ್ರೀನ್ ಚಿಲ್ಲಿ ಪೌಡರ್ನ 300 ರೂಪಾಯಿಗೆ ಸೇಲ್ ಮಾಡಿಕೊಂಡ್ರೆ 200 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ನೆಕ್ಸ್ಟ್ ಡೇ ಈ 200 ರೂಪಾಯಿ ಪ್ರಾಫಿಟ್ನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ 400 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ನಿಮಗೆ ದಿನಕ್ಕೆ 20 ಕೆಜಿನ ಸೇಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಾಗ ದಿನಕ್ಕೆ 4000 ರೂಪಾಯಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ಈ ರೀತಿಯಲ್ಲಿ ಮಾಡೋದರಿಂದ ಮಾರ್ಕೆಟ್ನ ನಿಧಾನವಾಗಿ ಸ್ಟಡಿ ಮಾಡ್ತಾ ಮಾರ್ಕೆಟಿಂಗ್ನ ಮಾಡಿಕೊಂಡ್ರೆ ನೀವು ಹೆಚ್ಚು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಳೋದೇ ಈಸಿಯಾಗಿ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಸೊ ಇದರಿಂದ ನಿಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಕೂಡ ಆಗೋದಿಲ್ಲ, ನಿಮಗೆ ಈ ಬಿಸ್ನೆಸ್ ಮೇಲೆ ಒಂದು ಥಿಂಕಿಂಗ್ ಬರುತ್ತೆ.
ಮಾರ್ಕೆಟಿಂಗ್ನ ಹೇಗೆ ಮಾಡಬೇಕು, ಯಾರ್ಯಾರಿಗೆ ಪ್ರೊಡಕ್ಷನ್ ಎಷ್ಟು ಬೇಕಾಗುತ್ತೆ ಅಂತ. ಈಗ ಈ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ವಿಷಯಕ್ಕೆ ಬರೋದಾದರೆ, ಲೋಕಲ್ನಲ್ಲಿರುವಂತಹ ಕಿರಣ ಶಾಪ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ, ಫಾಸ್ಟ್ ಫುಡ್ ಸೆಂಟರ್ಗಳಿಗೆ, ಕ್ಯಾಂಟೀನ್, ಇನ್ನು ಕ್ಯಾಟ್ರಿಂಗ್ ಮಾಡೋರಿಗೆ, ಹೋಟೆಲ್, ರೆಸ್ಟೋರೆಂಟ್, ಹೀಗೆ ಎಲ್ರಿಗೂ ಈ ಗ್ರೀನ್ ಚಿಲ್ಲಿ ಪೌಡರ್ನ ಅವಶ್ಯಕತೆ ಇರುತ್ತೆ. ಸೊ ನೀವು ಇವರೆಲ್ಲರಿಗೂ ಕೂಡ ಸೇಲ್ ಮಾಡಿಕೊಂಡು ಒಳ್ಳೆ ಆದಾಯನ ಗಳಿಸ್ಕೊಳ್ಬೋದು. ಫ್ರೆಂಡ್ಸ್, ನೀವು ಮೊದಲು ಡೈರೆಕ್ಟಾಗಿ ಹೋಗಿ ಗ್ರೀನ್ ಚಿಲ್ಲಿ ಪೌಡರ್ನ ಪ್ಯಾಕೆಟ್ನ ಸ್ಯಾಂಪಲ್ ಕೊಟ್ಟು ನಂತರ ಆರ್ಡರ್ನ ತಗೊಂಡ್ರೆ ಹ್ಯಾಪಿಯಾಗಿ ಅವರು ಕೂಡ ಆರ್ಡರ್ನ ಕೊಡ್ತಾರೆ, ಅದರಿಂದ ನಿಮಗೂ ಕೂಡ ಹ್ಯಾಪಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಲ್ಲಿ ಗ್ರೀನ್ ಚಿಲ್ಲಿ ಪೌಡರ್ನ ಸೇಲ್ ಮಾಡ್ಕೊಳ್ತಾ ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ ಈ ಬಿಸ್ನೆಸ್ನ ಮಾಡೋದು ಹೇಗೆ ಅಂತ. ಇದಕ್ಕೆ ಯಾವುದೇ ರೀತಿಯ ಮಿಷನರಿ ಬೇಕಂತ ಇಲ್ಲ ಫ್ರೆಂಡ್ಸ್. ಈ ಬಿಸ್ನೆಸ್ಗೆ ಬೇಕಾಗುವಂಥ ರಾ ಮೆಟೀರಿಯಲ್ ಕೂಡ ನಿಮಗೆ ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸೊ ನೀವು ಟೆನ್ಷನ್ನ ಮಾಡ್ಕೋಬೇಕಂತ ಇಲ್ಲ, ಕೇವಲ 2,000 ರೂಪಾಯಿನಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು. ಈ ಬಿಸ್ನೆಸ್ನ ಶಾಪ್ ಇಟ್ಟು ಮಾಡ್ಕೋಬೇಕಂತ ಇರಲ್ಲ, ಮನೆಯಲ್ಲೇ ಇಟ್ಟು ಇದನ್ನು ತಯಾರಿಸಿ ಸೇಲ್ ಮಾಡ್ಕೊಳ್ಬೋದು. ಯಾರೆಲ್ಲ ಸಣ್ಣ ಬಿಸ್ನೆಸ್ನ ಮಾಡಿ ಒಳ್ಳೆ ಆದಾಯನ ಗಳಿಸಬೇಕು ಅಂತ ಇರ್ತಿರೋ ಅಂಥವರಿಗೆ ಈ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ. ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹೈ ಪ್ರಾಫಿಟ್ನ ಪಡ್ಕೊಳ್ಳಿ. ಈ ಬಿಸ್ನೆಸ್ನ ಮಾಡೋಕ್ಕೆ ಎಜುಕೇಷನ್ ಬೇಕಂತ ಇಲ್ಲ ಫ್ರೆಂಡ್ಸ್. ಸೊ ಟ್ರೈ ಮಾಡಿ. ನೀವು ಇದೇ ಬಿಸ್ನೆಸ್ನ ವರ್ಷವಿಡೀ ಮಾಡಿ ಅಂತ ಹೇಳಲ್ಲ, 3-4 ತಿಂಗಳು ಈ ಬಿಸ್ನೆಸ್ನ ಮಾಡಿ ಒಳ್ಳೆ ಇನ್ಕಮ್ನ ಗಳಿಸ್ಕೊಂಡ ನಂತರ ಬೇರೆ ಬಿಸ್ನೆಸ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.